ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಕ್ಲಾಸಸ್ಗಳು ಮೇ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರಂಥ ವಿದ್ಯಾರ್ಥಿಗಳು ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಏಯ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರಂಥ ವಿದ್ಯಾರ್ಥಿಗಳು ಹಾಗೆ ನೈನ್ತ್ ಪಾಸ್ ಆಗಿ ಟೆಂತ್ಗೆ ಹೋಗ್ತಾರಂಥ ವಿದ್ಯಾರ್ಥಿಗಳಿಗೆ ಈ ಕ್ಲಾಸ್ಗಳು ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತೈದು ಸೊ ಆ ಕ್ಲಾಸ್ಗಳು ಮೇ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ವಿದ್ಯಾರ್ಥಿಗಳು ಈಗ ಒಂದು ಕ್ಲಾಸ್ ಅನ್ನ ಪಾಸ್ ಆಗಿ ನೆಕ್ಸ್ಟ್ ಕ್ಲಾಸ್ಗೆ ಎಂಟರ್ ಆಗ್ತಾ ಇರ್ತಾರೆ ಸೊ ಆ ಒಂದು ಅಡ್ಮಿಷನ್ ಪ್ರಾಸೆಸ್ ಏನಿರುತ್ತೆ ಅಂದ್ರೆ ಮುಂದಿನ ತರಗತಿಯ ಅಡ್ಮಿಷನ್ ಪ್ರಾಸೆಸ್ ಏನಿರುತ್ತೆ ಅದನ್ನ ಮೇ ಹದಿನೈದರಿಂದ ಸ್ಟಾರ್ಟ್ ಮಾಡಿದ್ದಾರೆ ಈಗ ಇದರಲ್ಲಿ ಐದು ಎಂಟು ಹಾಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಬೋರ್ಡ್ ಎಕ್ಸಾಮ್ ಅನ್ನು ನಡೆಸಿದ್ರು ನಂತರ ನಮ್ಮ ಕೋರ್ಟ್ ಕಡೆಯಿಂದ ಆ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಪ್ರಕಟಣೆ ಮಾಡೋದೇನಿತ್ತು ಅದಕ್ಕೆ ತಡೆಯಾಜ್ಞೆಯನ್ನು ಹೊರಡಿಸಿದ್ರು ನಂತರ ವಿಚಾರಣೆ ಈಗಲೂ ಕೂಡ ನಲ್ಲಿ ನಡೀತಾ ಇದೆ ಇದುವರೆಗೆ ಐದು ಎಂಟು ಹಾಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿಲ್ಲ ಹಾಗೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಆದರೆ ಮುಂದಿನ ತರಗತಿಯ ಅಡ್ಮಿಷನ್ಗೋಸ್ಕರ ಪ್ರಾಸೆಸ್ ಮೇ ಹದಿನೈದರಿಂದ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಏನಂತ ಹೇಳಿದ್ರೆ ಈಗ ಒಂಬತ್ತನೇ ತರಗತಿಯವರೆಗೆ ಯಾವುದೇ ವಿದ್ಯಾರ್ಥಿನ ಫೇಲ್ ಮಾಡಲ್ಲ ಅಂತ ನಮ್ಮ ಶಿಕ್ಷಣ ಇಲಾಖೆಯವರು ಬಹಳ ಮೊದಲೇ ತಿಳಿಸಿದ್ರು ಸೊ ಯಾವ ವಿದ್ಯಾರ್ಥಿನೂ ಕೂಡ ಒಂದರಿಂದ ಒಂಬತ್ತನೇ ತರಗತಿವರೆಗೆ ಫೇಲ್ ಮಾಡಲ್ಲ ಅದಕ್ಕೋಸ್ಕರ ರಿಸಲ್ಟ್ ಬರದೇ ಇದ್ರೂ ಕೂಡ ಮುಂದಿನ ತರಗತಿಯ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಬಹುದು ಅಥವಾ ಮುಂದಿನ ತರಗತಿಯ ಅಡ್ಮಿಷನ್ ನೀಡಬಹುದು ಅಂತ ಹೇಳಿದ್ದಾರೆ ನಂತರ ರಿಸಲ್ಟ್ ಕೂಡ ಆದಷ್ಟು ಬೇಗ ಬರಲಿ ಅಂತ ನಮ್ಮೆಲ್ಲರ ಆಶಯ ಅಂದರೆ ಈ ತರಗತಿಗಳು ಮುಂದಿನ ತರಗತಿಯ ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಈ ಐದು ಎಂಟು ಹಾಗೆ ಒಂಬತ್ತನೇ ತರಗತಿಯ ರಿಸಲ್ಟ್ ಬಂದರೆ ಒಳ್ಳೇದು ಬರಲಿ ಅಂತ ನಮ್ಮೆಲ್ಲರ ಆಶಯ ನಂತರ ಐದು ಎಂಟು ಒಂಬತ್ತು ಹಾಗೆ ಇತರ ತರಗತಿಯ ವಿದ್ಯಾರ್ಥಿಗಳೇ ಇವರು ನೋಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ವಿದ್ಯಾರ್ಥಿಗಳು ಕೂಡ ಮರಿದೇ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಮುಂದಿನ ದಿನಗಳಲ್ಲೂ ಕೂಡ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಗೆ ನಾವು ತಲುಪಿಸ್ತಾ ಇರ್ತೀವಿ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತರಾಮ್